ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೆ ನಮಸ್ಕಾರ ಮಣಿಪಾಲ್ ಕಿಚನ್ಗೆ ಆದರದ ಸ್ವಾಗತ ನಾನು ಪ್ರತಿಭಾ ಇವತ್ತು ನಾನು ನಿಮಗೆ ಒಳ್ಳೆಯ ಒಂದು ಆರೋಗ್ಯಕರವಾದ ಕ್ಯಾಲ್ಸಿಯಂ ರಿಚ್ ಬೋನ್ ಫ್ರೆಂಡ್ಲಿ ಆಗಿರುವಂತಹ ರಾಗಿಗೆ ತರಕಾರಿಗಳನ್ನು ಹಾಕಿ ಆರೋಗ್ಯಕರವಾದ ಎರಡು ಥರದ ರೊಟ್ಟಿ ಅಂದರೆ ಎರಡು ಥರ ಬಡಿಯುವಂತಹ ರೊಟ್ಟಿಯನ್ನು ತಗೊಂಡು ಬಂದಿದ್ದೀನಿ ಫ್ರೆಂಡ್ಸ್ ನನ್ನ ಚಾನಲ್ಗೆ ಇಷ್ಟು ದಿವಸ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬೆಲ್ಲೈಕಾನ್ ಪ್ರೆಸ್ ಮಾಡೋದನ್ನಂತೂ ಮರಿಲೇಬೇಡಿ ಆಗ ನಾನು ಹಾಕುವ ರೆಸಿಪಿ ನೋಟಿಫಿಕೇಶನ್ಸ್ ಎಲ್ಲ ನಿಮಗೇ ಮೊದಲು ಬರ್ತದೆ ನೀವೇ ಮೊದಲು ರೆಸಿಪಿಯನ್ನು ನೋಡ್ಬೋದು ಹಾಗೆ ಇವತ್ತು ಈ ರಾಗಿ ರೊಟ್ಟಿನ ಎರಡು ಥರ ನೋಡಿ ಈ ಥರ ದೂಡಿ ಮಾಡುವಂಥದ್ದು ಆ ಥರ ಮತ್ತು ಇನ್ನೊಂದು ಡೈರೆಕ್ಟಾಗಿ ತಟ್ಟುವಂಥದ್ದು ಹಾಗೆ ತೊಗೊಂಬಂದಿದ್ದೀನಿ ನಿಮ್ಮ ಫ್ರೆಂಡ್ಸ್ ಜೊತೆ ರಿಲೇಟಿವ್ಸ್ ಜೊತೆ ಎಲ್ಲ ಜೊತೆ ಈ ಲಿಂಕ್ನ ಶೇರ್ ಮಾಡಿ ಅಂತ ಹೇಳಿಬಿಟ್ಟು ಈಗ ಏನೇನು ಬೇಕಂತ ನೋಡೋಣ ಎರಡು ಕಪ್ ರಾಗಿ ಹಿಟ್ಟು ಜರಡಿ ಇಟ್ಕೊಂಡಿರೋದು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಹುರಿದಂಥ ಕಡಲೆಕಾಯಿ ಬೀಜದ ಪೌಡ್ರು ಆಗಿರೋದು ಒನ್ ಟೇಬಲ್ ಸ್ಪೂನು ಎಳ್ಳು ಒನ್ ಟೇಬಲ್ ಸ್ಪೂನು ಹಿಂಗು ಎರಡು ಚಿಟಕಿ ಮತ್ತು ಜೀರಿಗೆ ಒಂದು ಟೀ ಸ್ಪೂನು ಇಷ್ಟೆಲ್ಲ ಒಣ ಇಂಗ್ರೀಡಿಯೆಂಟ್ಸ್ ಈಗ ತರಕಾರಿ ಸಣ್ಣಗೆ ಹೆಚ್ಚಿರುವಂಥದ್ದು ಅಂದರೆ ತುರ್ಕೊಂಡಿರೋದು ಸೌತೆಕಾಯಿ ಅರ್ಧ ಕಪ್ಪು ಹಾಗೆ ಕ್ಯಾರೆಟ್ ತುರಿದಿರೋದು ಹಾಗೆ ನೀರುಳ್ಳಿ ಕೂಡ ತುರಿದು ಹಾಕ್ಕೊಂಡಿದ್ದೀನಿ ಕುಗ್ ಎಣ್ಣೆ ಒಂದು ನೀರುಳ್ಳಿ ಅರ್ಧ ಕಪ್ಪು ಎಣ್ಣೆ ಎರಡು ಟೇಬಲ್ ಸ್ಪೂನ್ ಇಟ್ಕೊಂಡಿದ್ದೀನಿ ಹಾಕೋಕ್ಕೆ ಹಾಗೆ ಕರ್ಬೇವಿನ ಸೊಪ್ಪು ಮತ್ತು ಹಸಿಮೆಣ್ಸಿನ್ಕಾಯಿ ಸಣ್ಣ ಕಟ್ ಮಾಡಿಟ್ಟಿರೋದು ತುರಿದಿರೋದೇನೆ ಮತ್ತು ಕೊತ್ತಂಬರಿ ಸೊಪ್ಪು ಎಷ್ಟು ಬೇಕೋ ಅಷ್ಟು ನಾನು ಒಂದು ಅರ್ಧ ಕಪ್ ಹಾಕಿದ್ದೀನಿ ಹಾಗೇ ಶುಂಠಿ ತುರಿದು ಸಣ್ಣಗೆ ತುರಿದು ಇಟ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನು ಈಗ ಈ ಫೈನಾಗಿರುವಂಥ ಜರಡಿ ಹಿಡಿದಿರುವ ರಾಗಿ ಹಿಟ್ಟು ಎರಡು ಕಪ್ಪು ಮ ಅಮೆಝಾನ್ ಕಪ್ಪಲ್ಲಿ ಹಾಕೊಳ್ಳಿ ಒಂದು ಪ್ಲೇಟಿಗೆ ತಪರಾತಿಗೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಹಿಂಗು ಎರಡು ಚಿಟಕಿ ಹಾಕೊಳ್ಳಿ ಹಾಗೆ ಒಂದು ಟೇಬಲ್ ಸ್ಪೂನು ನಾನು ಬಿಳಿ ಎಳ್ಳು ಹಾಕಿದ್ದೀನಿ ಹಸಿ ಅದು ಯಾಕೋ ರೊಟ್ಟಿ ಜೊತೆ ಹುರಿದು ಬರತ್ತಲ್ಲ ಹೆಂಗು ಹಾಗೆ ಹುರಿದಿರುವಂಥ ಕಡಲೆಕಾಯಿ ಬೀಜದ ಪುಡಿ ಒನ್ ಟೇಬಲ್ ಸ್ಪೂನ್ ಹಾಕಿದ್ದೇನೆ ನಿಮಗೆ ಬೇಕಾದ್ರೆ ಎರಡು ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ ಯಾಕಂದರೆ ಇದು ಪ್ರೋಟೀನು ವೆಜಿಟೇರಿಯನ್ಸಿಗೆ ಪ್ರೋಟೀನ್ ಬೇಕಲ್ವಾ ರೊಟ್ಟಿ ಅದ್ರ ಜೊತೆಗೆ ಸೊ ಒನ್ ಟೀ ಸ್ಪೂನು ಜೀರಿಗೆ ಇಷ್ಟೆಲ್ಲ ಒಣ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡು ಅದಕ್ಕೆ ಹಾಗೆ ಎರಡು ಟೀ ಸ್ಪೂನು ಎಣ್ಣೆ ಎಣ್ಣೆ ಯಾಕೆ ಹಾಕೋದು ಅಂತಂದರೆ ರೊಟ್ಟಿ ಸಾಫ್ಟಾಗ್ಲಿಕ್ಕೋಸ್ಕರ ಎಣ್ಣೆ ಹಾಕೋದು ನಾವು ಹುರಿ ಮೇ ಕುಕ್ ಮಾಡ್ಬೇಕಾದ್ರೆ ಏನು ಅಷ್ಟು ಎಣ್ಣೆ ಹಾಕಬೇಕಂತಿಲ್ಲ ಅಲ್ವಾ ಬಡದಿರೋದಾಗಿದ್ದರಿಂದ ಚೆನ್ನಾಗಿ ಒಂದು ಚೂರು ಎಣ್ಣೆಯಲ್ಲೇ ಅದು ಕುಕ್ಕಾಗಿ ಬಂದುಬಿಡತ್ತೆ ಈಗ ನೋಡಿ ಸ್ಪೂನಿಂದ ಮಿಕ್ಸ್ ಮಾಡಿದ್ವಲ್ಲ ಈಗ ಕೈಯಿಂದ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿ ಆ ಎಣ್ಣೆ ಇಡೀ ಹಿಟ್ಟಿನ ಕಣ ಕಣಗಳಿಗೆ ಚೆನ್ನಾಗಿ ತಾಗಲಿ ಇದನ್ನು ವಂಡರ್ ಮಿಲೆಟ್ ಅಂತ ಕರೀತಾರೆ ಫ್ರೆಂಡ್ಸ್ ರಾಗಿ ಅಲ್ವಾ ರಾಗಿ ತಿಂದವನಿಗೆ ರೋಗವಿಲ್ಲ ಅಲ್ವಾ ಹಾಗೆ ಈಗ ತುರಿದಿರುವಂಥ ನೀರುಳ್ಳಿ ನೋಡಿ ಅರ್ಧ ಕಪ್ಗಿಂತ ಜಾಸ್ತಿನೇ ಇದೆ ಅದು ಚೆನ್ನಾಗಿ ತುರಿದು ಹಾಕಿದ್ದೀನಿ ಯಾಕಂದರೆ ರೊಟ್ಟಿ ತಟ್ಟಲಿಕ್ಕೆ ಬರಬೇಕಲ್ಲ ನಮಗೆ ಬಡಿ ಅದಕ್ಕೆ ಮತ್ತೆ ಸಣ್ಣಗೆ ತುರಿದಿರೋದು ಕ್ಯಾರೆಟು ಅರ್ಧ ಕಪ್ಗಿಂತ ಜಾಸ್ತಿ ಇದೆ ಅದು ನಾನು ಸ್ವಲ್ಪ ಪ್ರೆಸ್ ಮಾಡಿ ಇಟ್ಟಿದ್ದೆ ಹಾಗೆ ಸೌತೆಕಾಯಿ ಸೌತೆಕಾಯಿನ ಸಣ್ಣಗೆ ಬಿಟ್ಟು ಹಾಕಿದ್ದೀನಿ ಇದನ್ನು ಕೂಡ ಇದರದೆಲ್ಲ ನೀರಿರುತ್ತಲ್ವ ಚೆನ್ನಾಗಿ ಬಿಟ್ಟಿರ್ ಬಿಡತ್ತೆ ನೋಡಿ ಈಗ ನೋಡಿ ಎಲ್ಲ ಆಗಲೇ ಬಿಡೋಕೆ ಶುರು ಆಯಿತು ಮತ್ತು ಎಳೆಯದು ಕರ್ಬೇವಿನ ಸೊಪ್ಪು ಒನ್ ಟೇಬಲ್ ಸ್ಪೂನ್ ಹಾಕಿದ್ದೀನಿ ಸಣ್ಣ ಕಟ್ ಮಾಡಿಬಿಟ್ಟು ನಮ್ಮ ಮನೇಲಿ ಮರ ಇದೆ ಅದರಿಂದ ಆಗತ್ತೆ ಅದು ಮತ್ತು ಒಂದು ಟೀ ಸ್ಪೂನು ಸಣ್ಣಗೆ ಹೆಚ್ಚಿರೋ ಹಸಿಮೆಣಸಿನ್ಕಾಯಿ ಖಾರ ಇದೆ ಅದು ಅದನ್ನು ಹಾಕಿದ್ದೀನಿ ಮತ್ತು ಒಂದು ಟೇಬಲ್ ಸ್ಪೂನು ಶುಂಠಿ ಅದು ಅಷ್ಟೇ ಎಲ್ಲ ಸಿಪ್ಪೆಗಿಪ್ಪೆ ಎಲ್ಲ ತರಿದು ಸಣ್ಣ ತುರಿದು ಹಾಕಿದ್ದೀನಿ ಅರ್ಧ ಕಪ್ಪಿಗಿಂತ ಜಾಸ್ತಿ ಇದೆ ಕೊತ್ತಂಬರಿ ಸೊಪ್ಪು ಫ್ರೆಶ್ ಆಗಿರೋದು ತೊಳೆದು ಒರೆಸಿ ಕಟ್ ಮಾಡಿ ಹಾಕಿದ್ದೀನಿ ಈಗ ಇಷ್ಟೆಲ್ಲ ಹಾಕಿದ್ದೀವಲ್ಲ ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡ್ಕೊಳ್ಳೋಣ ಅಗತ್ಯ ಇದ್ರೆ ಮಾತ್ರ ಒಂದು ಚೂರು ಮೇ ಬಿ ಒಂದು ಒಂದು ಕಾಲು ಕಪ್ ನೀರು ತಾಗತ್ತೋ ಏನೋ ಅದನ್ನು ಸ್ವಲ್ಪ ಉಗುರು ಬೆಚ್ಚಗಿನ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋದು ಒಳ್ಳೇದು ಈಗ ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡ್ಕೊಳ್ಳಿ ಇದು ನೋಡಿದ್ರೆ ಅನಿಸುತ್ತೆ ಇನ್ನೊಂದು ಸ್ವಲ್ಪ ಬೇಕಾಗತ್ತೆ ಅಂತ ನೋಡಿ ಇವಾಗ ಅದಕ್ಕೆ ಸ್ವಲ್ಪ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಮಾತ್ರ ನಾನು ಸ್ವಲ್ಪ ಬೆಚ್ಚಗಿರೋ ನೀರು ಹಾಕಿದ್ದೀನಿ ಯಾಕಂದರೆ ಅಂಟಿಲ್ಲ ಅಲ್ವಾ ಸ್ವಲ್ಪ ನೀರು ಹಾಕಿದರೆ ಚೆನ್ನಾಗಿ ಬೆಚ್ಚಗಿರೋ ನೀರು ಹಾಕಿದರೆ ಚೆನ್ನಾಗಿ ಅಂಟು ಬರುತ್ತೆ ನಮಗೆ ತಟ್ಟಕ್ಕಾಗತ್ತೆ ಅಂತ ಅಷ್ಟೆ ನೋಡಿ ಇವಾಗ ರೆಡಿ ಆಯಿತು ಹಿಟ್ಟು ನೋಡಿ ತೋರಿಸ್ತಾ ಇದ್ದೀನಿ ಇಷ್ಟು ಮೆದು ಇರಬೇಕು ಹಿಟ್ಟು ಉಂಡೆ ಮಾಡೋಕ್ಕೆ ಹಿಂಗೆ ಬರಬೇಕು ಎಷ್ಟು ಬೇಕೋ ಅಷ್ಟು ದೊಡ್ಡ ಉಂಡೆ ಮಾಡ್ಕೊಳ್ಳಿ ನೋಡಿ ನೋಡಿ ತೋರಿಸ್ತಾ ಇದ್ದೀನಿ ಈಗ ರೊಟ್ಟಿ ಪೇಪರ್ ಇರುತ್ತಲ್ಲ ಅದಕ್ಕೆ ಬ್ರಷಿಂದ ಒಂದು ಚೂರು ಎಣ್ಣೆ ಜಾಸ್ತಿ ಬಿಡೋ ಜಸ್ಟ್ ಒಂದು ಹಚ್ಚಿದ್ರೆ ಸಾಕು ಅಷ್ಟೇ ಯಾಕಂದರೆ ನಮಗೆ ರೊಟ್ಟಿ ತಟ್ಟಕ್ಕೆ ಬರಬೇಕು ಮತ್ತು ಅದು ರಿಲೀಸ್ ಆಗುತ್ತೆ ಇದ್ರ ಮೇಲೆ ಹಾಕಿದ ತಕ್ಷಣ ತುಕೋಕಾದ ತಕ್ಷಣ ಇವಾಗ ತೆಳ್ಳಗೆ ನಿಮ್ಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಕಟ್ ತಟ್ಕೊಳ್ಳಿ ಇದನ್ನು ಸ್ವಲ್ಪ ಒಂಚೂರು ಹೌದಾ ಅಲ್ವಾ ಅಂತ ನಾನು ಸ್ವಲ್ಪ ದಪ್ಪ ಇಟ್ಟಿದ್ದೀನಿ ಯಾಕಂದರೆ ನಮ್ಮ ಮನೇಲಿ ಕೆಲವರಿಗೆ ಸ್ವಲ್ಪ ದಪ್ಪ ಬೇಕು ಅಂತ ಹೇಳ್ತಾರೆ ಸೊ ಆ ಥರ ಎಲ್ಲ ವೆಜಿಟೇಬಲ್ಸ್ ಗ್ರೇಟ್ ಮಾಡಿ ಹಾಕಿದ್ರಿಂದ ನಿಮಗೆ ನೋಡಿ ವೆಜಿಟೇಬಲ್ ಹಾಕಿದ್ದೀನಿ ಅಂತಲೇ ಕಾಣಲ್ಲ ಅದ್ರ ತಟ್ಟಕ್ಕೆ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಅದನ್ನು ಕುಕ್ ಮಾಡೋಕ್ಕೆ ಇದ್ದೀನಿ ನಾನು ತವದ ಮೇಲೆ ಹಾಕಲಿಕ್ಕೆ ಈಗ ನೋಡಿ ಇದು ನೋ ನೋ ಸ್ಟಿಕ್ ಅಂತೆ ಹೊಸದಾಗಿ ಬಂದಿದೆ ಇಲ್ಲಿ ಅಮೇರಿಕಾದಲ್ಲಿ ಆ ತವನ ತೊಗೊಂಡಿದ್ದೀನಿ ನಾನು ಅದನ್ನೇ ಅದ್ರ ಮೇಲೆ ಇವಾಗ ಒಂಚೂರು ಎಣ್ಣೆ ಹಚ್ಬಿಟ್ಟು ಚೂರಿ ಚೂರು ಹಚ್ಚಿದ್ದೀನಿ ಬ್ರಷಿಂದ ಏನು ಜಾಸ್ತಿ ಹಚ್ಬೇಕಂತಿಲ್ಲ ಇವಾಗ ಅದನ್ನು ನಾನು ತೋರಿಸಿದ ಹಾಗೆ ಉಲ್ಟಾ ಹಾಕಿ ಈಗ ಅದು ಗೊತ್ತು ನೋಡಿ ಇವಾಗ ಆಗಿದೆ ಅಂತ ಆದಮೇಲೆ ಪೇಪರ್ ಬಂದ್ಬಿಡುತ್ತೆ ನಿಮಗೆಲ್ಲ ಗೊತ್ತಲ್ಲ ರೊಟ್ಟಿ ಪೇಪರ್ ಅಮೆಝಾನಲ್ಲಿ ಆರಾಮಾಗಿ ಸಿಗುತ್ತೆ ಹತ್ತು ವರ್ಷ ಇದ್ರದ್ದು ಶೆಲ್ಫ್ ಲೈಫು ಚೂರೀ ಚೂರು ಎಣ್ಣೆನ ಹಚ್ಚಿದ್ದೀನಿ ಮೇಲ್ಗಡೆಯಿಂದ ಈಗ ನೋಡಿ ಆಗಿದೆಯಾ ಅಂತಾದರೆ ಮೇಲ್ಗಡೆ ಸೈಡ್ ಕುಕ್ ಆಗಬೇಕಲ್ಲ ಈಗ ನೋಡಿ ಆಗಿದೆ ಫ್ಲಿಪ್ ಮಾಡಿ ನೋಡಿ ನಿಮ್ಗೆ ಅಲ್ಲಿ ಕಡಲೆಕಾಯಿ ಬೀಜ ಕೊತ್ತಂಬರಿ ಸೊಪ್ಪು ಕ್ಯಾರೆಟು ಎಲ್ಲ ಕಾಣ್ತಾ ಇದೆ ಅಲ್ವಾ ನಾನು ಹಾಕಿರೋದು ಇವಾಗ ನೋಡಿ ಆಯಿತು ರೊಟ್ಟಿ ತುಂಬ ಬೇಗ ಕುಕ್ಕಾಗಿ ಬಂದುಬಿಡುತ್ತೆ ಮೀಡಿಯಮ್ ಲೋ ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಟ್ಟು ಕುಕ್ ಮಾಡಿ ಈಗ ನೋಡಿ ಈ ರೊಟ್ಟಿ ರೆಡಿ ಆಯಿತು ಒಂದು ಒಂದು ಥರ ತಟ್ಟಿರೋದು ಅಲ್ವಾ ಎಷ್ಟು ಚೆನ್ನಾಗಾಗುತ್ತೆ ಅಂದರೆ ನಾನಿವತ್ತು ಚಟ್ನಿ ಗಿಟ್ನಿ ಏನೂ ಮಾಡಲಿಲ್ಲ ಅಗಸೆ ಬೀಜ ಮತ್ತು ಬೆಳ್ಳುಳ್ಳಿ ಚಟ್ನಿ ಪೌಡರ್ ಇತ್ತಲ್ಲ ಅದು ಮತ್ತು ಉಪ್ಪು ತುಪ್ಪ ಹಾಕಿಬಿಟ್ಟು ಎಂಜಾಯ್ ಮಾಡಲಿಕ್ಕೆ ಇಟ್ಟಿದ್ದೀನಿ ನೋಡಿ ಇವಾಗ ಪ್ಲಾಸ್ಟಿಕ್ ಕವರಿಗೆ ಒಂಚೂರು ಎಣ್ಣೆ ಹಚ್ಚಿದ್ರಲ್ಲ ಈಗ ಇದೇ ಅದೇ ಇದು ಇದು ರೊಟ್ಟಿ ಪೇಪರು ಇದಕ್ಕೊಂಚೂರು ಎಣ್ಣೆ ಹಚ್ಕೊಳ್ಳಿ ಮತ್ತು ಒಂದು ಸಣ್ಣ ಉಂಡೆನ ಅದಕ್ಕಿಂತ ಸಣ್ಣದು ನೋಡಿ ಬೆಳಿಗ್ಗೆ ಆವಾಗ ತಟ್ಟಿದ್ದಕ್ಕಿಂತ ಸಣ್ಣದಿದು ಸಣ್ಣ ಉಂಡೆನ ತಗೊಂಡು ಅದ್ರ ಮೇಲೆ ಆ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ವರೆಗೆ ಎಣ್ಣೆ ಹಚ್ಚಿದನಲ್ಲ ಎಣ್ಣೆ ಹಚ್ಚಿದ ಬದಿ ರೊಟ್ಟಿ ಇದ್ರ ಮೇಲೆ ಇಡಿ ಮತ್ತೆ ಇವಾಗ ನಾನು ತೋರಿಸಿದ ಹಾಗೆ ತಟ್ಟಿ ಎಷ್ಟು ತೆಳು ಬರುತ್ತೆ ಅಂದರೆ ಇದು ಇದು ಸೂಪರ್ ಫ್ರೆಂಡ್ಸ್ ಇದು ಇದು ತುಂಬಾ ಚೆನ್ನಾಗಿ ತಟ್ಟಾಗಿ ಬರುತ್ತೆ ನೋಡಿ ತಳ್ಳಗೊಳ್ಳೆ ಪೇಪರ್ ಆದಾಗೆ ಆಗುತ್ತೆ ಆದರೆ ತೆಳ್ಳಗಾದರೆ ಕೂಡ ಆಗುತ್ತೆ ಯಾಕೆ ಅಂತಂದರೆ ನಾವು ವೆಜಿಟೇಬಲ್ಸ್ ಹಾಕಿರೋದು ಒಂದು ಮತ್ತು ಸ್ವಲ್ಪ ಸ್ವಲ್ಪ ನಾವು ಬೆಚ್ಚಗಿನ ನೀರು ಹಾಕಿದ್ದೀವಿ ಮತ್ತು ರೊಟ್ಟಿಗೆ ಹಿಟ್ಟು ಕಲಿಸ್ಬೇಕಾದ್ರೆ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ನಂದು ಲೆಕ್ಕ ಏನು ಅಂತಂದರೆ ಒಂದು ಕಪ್ಗೆ ಒಂದು ಸ್ಪೂನ್ ಎಣ್ಣೆ ಹಾಕಿದರೆ ಸಾಕು ನೋಡಿ ಈಗ ಅದನ್ನು ಅದೇ ತವದ ಮೇಲೆ ಚುರಿ ಚುರಿ ಎಣ್ಣೆ ಹಚ್ಚಿಬಿಟ್ಟು ಬಿಸಿಯಾಗಿದೆ ಅದು ತವ ಈಗ ಹಾಕಿ ಅದ್ರ ಮೇಲೆ ಮತ್ತೆ ಫ್ಲೇಮ್ ಅಲ್ಲಿ ಇಟ್ಬಿಟ್ಟು ಕುಕ್ ಮಾಡಬೇಕಾಗುತ್ತೆ ಈಗ ನೋಡಿ ಅದು ಆಯಿತು ಅದು ಈ ಥರ ನೋಡಿ ಎಷ್ಟು ಚೆನ್ನಾಗಿ ಎದ್ದು ಬಂದ್ಬಿಡತ್ತೆ ಪೇಪರ್ ರೊಟ್ಟಿ ಪೇಪರ್ ಈಗ ಒಂಚೂರಿ ಚೂರಿ ಎಣ್ಣೆ ಬ್ರಷಿಂದ ಹಚ್ಚಿದ್ರೆ ನಿಮಗೆ ಕಾಲು ಸ್ಪೂನ್ ಎಣ್ಣೆ ಕೂಡ ಹೋಗೋದಿಲ್ಲ ನೋಡಿ ಅಷ್ಟು ಕಡಿಮೆ ಎಣ್ಣೆಯಲ್ಲಿ ಕುಕ್ಕಾಗಿ ಬರುತ್ತೆ ಇವಾಗ ಆಗಿದೆ ಅದು ಕೆಳಗಡೆ ನೋಡಿ ಹೇಳ್ತಾ ಇದೆ ನೋಡಿ ಜಸ್ಟ್ ಒಂಚೂರು ಎಣ್ಣೆ ಹಚ್ಚಿದರೆ ಸಾಕು ತೆಳು ಅಂದರೆ ನಿಜವಾಗ್ಲೂ ಹೇಳ್ತೀನಿ ತುಂಬಾ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ಇದು ರೊಟ್ಟಿ ಅಂತೂ ಸೂಪರಾಗುತ್ತೆ ಜಾರು ಹೋಗ್ತಾ ಇದೆ ನೋಡಿ ಇವಾಗ ಇದು ರೊಟ್ಟಿ ರೆಡಿ ಆಯಿತು ಫ್ರೆಂಡ್ಸ್ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಾಗುತ್ತೆ ನೋಡಿ ಎಷ್ಟು ತೆಳ್ಳಗಾಗಿದೆ ನೋಡಿ ನಾವು ವೆಜಿಟೇಬಲ್ಸ್ ಹಾಕಿರೋದ್ರಿಂದ ಕೆಳಗಿನ ಪಾಕ ಹಾಕೊಳ್ಳೋಲ್ಲ ಈಗ ನೋಡಿ ತೋರಿಸ್ತೀನಿ ಎಷ್ಟು ಸಾಫ್ಟಾಗಿ ಆಗಿದೆ ಅಂತ ಅಂದ್ಬಿಟ್ಟು ತುಂಬಾ ಚೆನ್ನಾಗಿದೆ ಇದೆ ನೋಡಿ ರೊಟ್ಟಿ ನೋಡಿದ್ರ ಓಕೆ ಇದು ಏನಾದರೂ ಎಲ್ಲೂ ಒಡೆಯಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಆ ಥರ ಮಡಚಿ ತೋರಿಸ್ತಾ ಇದ್ದೀನಿ ಆದರೂ ಎಷ್ಟು ಸಾಫ್ಟಾಗಿ ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ತುಂಬಾ ಚೆನ್ನಾಗಾಗುತ್ತೆ ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ ನನ್ನ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ವೀಡಿಯೋನ ಮೊದಲಿಂದ ಕೊನೆ ತನಕ ನೋಡಿ ಆವಾಗ ನಿಮಗೆ ಹೇಗೆ ಮಾಡೋದು ಅಂತ ಕರೆಕ್ಟಾಗಿ ಗೊತ್ತಾಗುತ್ತೆ ಫ್ರೆಂಡ್ಸ್ ಮತ್ತು ಈ ಲಿಂಕ್ನ ನಿಮ್ಮ ಫ್ರೆಂಡ್ಸ್ ಜೊತೆ ರಿಲೇಟಿವ್ಸ್ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ರೆಸಿಪಿ ಹಾಕೋ ತನಕ ಎಲ್ಲರಿಗೆ ನಮಸ್ಕಾರ